ಇದ್ರಿಂದ ಧರ್ಮಣ್ಣ ಬರೇ ಕಾಮಿಡಿಯನ್ ಅಲ್ಲ, ಒಂದು ಪ್ರಮುಖ ಪಾತ್ರನು ಮಾಡ್ಬೋದು ಮತ್ತೆ ಅಳಿಸ್ಬೋದು ಧರ್ಮಣ್ಣನು ಕೂಡ ಅಂತ ಈ ಚಿತ್ರದ ಮುಖಾಂತರ ಗೊತ್ತಾಯ್ತು ಸರ್. ಆಮೇಲೆ ಸುಮಾರು ಜನ ನನ್ನ ಫ್ರೆಂಡ್ಸೇ, ಆಕ್ಚುಲಿ ಲೋಕಲ್ ಭಾಷೆ ನಮ್ಮ ಸಂಸ್ಕೃತ ಆಗ್ಬೋದು ಅದು ಹೇಳೋದ್ರಿಂದ, ಯಾಕೆಂದ್ರೆ ಅಷ್ಟು ಅಂದ್ರೆ ನಮ್ಮ ಫ್ರೆಂಡ್ಸ್ ಕೂಡ ಎಷ್ಟು ಹೊತ್ಕೊಂಡು ಬಂದು ಕಾಲ್ ಮಾಡಿದ್ರು, ನಮ್ಮ ಕಥೆನೆ ಹೇಳಿದಿರಲ್ಲ ನೀವು ಅಂತ. ಸುಮಾರು ಜನ ನನಗೆ ರಿವ್ಯೂ ಹೇಳಿ ಏನು ಹೇಳಿದರೆ, ಒಂದು 60-70% ಹೇಳಿರೋದು ಏನಂತಂದ್ರೆ, ನೀವು ನಮ್ಮ ಕಥೆನೆ ಮಾಡಿದ್ದೀರ ಸಿನಿಮಾದಲ್ಲಿ ಅಂತ. ನಾನು ಅದನ್ನು ಕೂಡ ಹೇಳಿದ್ದೆ, ನೀವು ಸಿನಿಮಾ ನೋಡ್ಬೇಕಾದ್ರೆ ಇದು ಸಿನಿಮಾ ಅಂತ ಅನ್ಸಲ್ಲ, ಒಬ್ಬ ಪ್ರೇಕ್ಷಕನಾಗಿ ಅಂತೇಳಿ ಅನ್ನೋದಕ್ಕಿಂತ ನಿಮ್ದೇ ಸಿನಿಮಾ ನೋಡ್ತಿದ್ದೀರಾ ಅಂತ ಅನ್ಸುತ್ತೆ ಅಂತ ನಾನು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ. ಅದನ್ನ ನಾವು ಆ ಸಿನಿಮಾದಲ್ಲೂ ಕೂಡ ಅದೇ ತರ ಮಾಡಿದ್ವಿ, ನನಗೆ ಹೇಳಿದ್ರು ಕೂಡ ರಿವ್ಯೂನ ಅದೇ ತರ ಹೇಳಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಅದಾದ್ಮೇಲೆ ರಾಜಯೋಗ ಏನಂತಂದ್ರೆ ಅದನ್ನ ಹೇಳಿದ್ರೆ ಅದೊಂದು ರಿವ್ಯೂ. ಅದಾದ್ಮೇಲೆ ಒಂದ್ 2-3 ಸಿನಿಮಾ ಮೇನ್ ಕ್ಯಾರೆಕ್ಟರ್ಗೆ ಒಳ್ಳೆ ಪ್ರೊಡ್ಯೂಸರ್ಸ್ ಗಳೇ ಕಾಲ್ ಮಾಡಿದ್ರು ಕತೆ ಕೇಳ್ತೀರ ಅಂತ, ಅದೊಂದು ತುಂಬಾ ಖುಷಿ ಆಯ್ತು. ಅದ್ರ ಜೊತೆಗೆ ನಂದೇನಂತಂದ್ರೆ ನಾನು ಅವತ್ತು ಹೇಳ್ತೀನಿ ಇವತ್ತು ಹೇಳ್ತೀನಿ, ದೊಡ್ಡವ್ರು ಬಂದಿದ್ದಾರೆ, ದೊಡ್ಡ ಪ್ರೊಡಕ್ಷನ್ ಬಂದಿದೆ, ದೊಡ್ಡ ಡೈರೆಕ್ಟರ್ ಬಂದಿದ್ದಾರೆ ಅಂತ ನಾನು ಸಿನಿಮಾ ಮಾಡಿದ್ರೆ ಅದು ಆಸೆ ಆಗಲ್ಲ, ಅಪಾಸೆ ಆಗ್ಬಿಡುತ್ತೆ. ಯಾಕೆಂತಂದ್ರೆ ನನಗೆ ಸೂಟ್ ಆಗ್ಬೇಕತೆ, ಯಾಕೆಂದ್ರೆ ನಾವೇನು ದೊಡ್ಡ ಹೀರೋಗಳಲ್ಲ, ನಾನು ಲವ್ ಮಾಡೋಕ್ಕಾಗಲ್ಲ, ಆಕ್ಷನ್ ಮಾಡೋಕ್ಕಾಗಲ್ಲ, ನೀವೇ ನಗಾಡ್ಬಿಡ್ತೀನಿ ಆಕ್ಷನ್ ಮಾಡಿದ್ರೆ. ಹಂಗಾಗಿ ನನಗೆ ಸೂಟ್ ಆಗ್ಬೇಕು. ನೀವೇ ಸುಮಾರು ಜನ ಹೇಳಿ ಈ ಕತೆನ ಡೈರೆಕ್ಟರ್ ನಿಮಗೆ ಬರ್ದಿದ್ದ ಇಲ್ಲ ನಿಮ್ಗು ನೋಡಿ ಕತೆ ಬರ್ದಿದ್ದ ಅಂತ ಸುಮಾರು ಜನ ಕೇಳಿದ್ರಿ. ಯಾಕೆಂದ್ರೆ ನಂಗೆ ಸೂಟ್ ಆಗಿರೋದಕ್ಕೋಸ್ಕರನೇ ಈ ಸಿನಿಮಾ ಎಷ್ಟೇ ಇದಾದ್ರೂ ಕೂಡ ಆ ಏರಿಳಿತಗಳಿದ್ರು ಕೂಡ ಮುಗಿಸಿ ನಿಮ್ಮ ಮುಂದೆ ತಂದಿದ್ದೀವಿ, ಅದಕ್ಕೆ ಇವರೆಲ್ಲ ಸಪೋರ್ಟ್ ಇದೆ. ಹಂಗಾಗಿ ಈಗ ಮತ್ತೆ ಒಂದು 3-4 ಸಿನಿಮಾ ಆಲ್ರೆಡಿ ಒಪ್ಕೊಂಡಿದ್ದೀನಿ, ಅದು ಪ್ರಮುಖ ಪಾತ್ರ ಅಲ್ಲ, ಮಾಮೂಲಿ ಮತ್ತೆ ನಾನೇ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅದೇ ತರದ ಕ್ಯಾರೆಕ್ಟರ್ಗಳು. ಯಾಕೆ ಅಂತಂದ್ರೆ ನಾನು ಅವತ್ತೇ ಹೇಳಿದ್ದೆ ನಮ್ಮ ಡೈಲಿ ರುಟೀನ್ ಏನಿದೆ, ಚಿತ್ರಾನ್ನ ಮುದ್ದೆ ಅದು ನಮ್ಮ ಮಾಮೂಲಿ ಆಹಾರ, ಯಾವತ್ತೋ ಒಂದ್ ದಿವಸ ಹಬ್ಬ ಹರಿದಿನದಲ್ಲಿ ಒಂದು ಬಿರಿಯಾನಿನೋ ಹೋಳಿಗೆನೋ ಬರುತ್ತೆ. ಹಂಗೆ ಈ ಸಿನಿಮಾ ಮತ್ತೆ ಆತರ ಒಂದು ಒಳ್ಳೆ ಕತೆ ಬಂದಾಗ ಮತ್ತೆ ಖಂಡಿತವಾಗ್ಲೂ ಪ್ರಮುಖ ಪಾತ್ರ ಮಾಡ್ತೀನಿ. ಅದ್ರ ಸದ್ಯಕ್ಕೆ ನನ್ನ ಮಾಮೂಲಿ ಕ್ಯಾರೆಕ್ಟರ್ ಏನಿದೆ ಹಾಸ್ಯ ಪಾತ್ರ ಮಾಡ್ತಾವ. ಹಾ ಸರಿ, ಇವರ ಆಯ್ತು ಸರ್, ಲವ್ ನಾನ್ ಮಾಡ್ತೀನಿ ಸರ್, ಅದೇ ಸ್ಕ್ರೀನಲ್ಲಿ ಜಾತಕ ಸರ್. ಏನಂತಂದ್ರೆ ನಾನು ರಿಯಲ್ ಲೈಫ್ ಲವ್ ಮಾಡಿದ್ದೀನಿ, ಒಂದ್ ಎರಡು ಟೈಪ್ ಕೊಟ್ಟಿದೆ, ಹಂಗಾಗ್ಬಿಟ್ಟು ಮೋಸ್ಟ್ಲಿ ಸ್ಕ್ರೀನ್ ಲವ್ ಮಾಡಿದ್ರೆ ಬೇರೆ ತರ ಕಾಣುತ್ತೇನು ಅಂತ. ಆಮೇಲೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಸೂಟ್ ಆಗಲ್ಲ ಸರ್, ಆ ಎಕ್ಸ್ಪ್ರೆಷನ್ಗಳು ಆಗಲ್ಲ, ಕಾಮಿಡಿ ಸೂಟ್ ಆದಂಗೆ. ಈಗ ನೋಡಿ ಮಧ್ಯಮ ವರ್ಗದ ಒಂದು ಮಾಮೂಲಿ ಹುಡುಗನ್ ಸೂಟ್ ಆದಂಗೆ, ಲವ್ ಮಾಡಿದ್ರೆ ಅದೇನೋ ಅಷ್ಟು ಒಂಚೂರು ಏನೋ ಬೇಕಲ್ಲ ಸರ್ ಸ್ಕ್ರೀನ್ ಅಲ್ಲಿ ಜನಕ್ಕೆ, ಅದನ್ನ ಕೊಡ್ದಂಗೆ ಇದ್ರೆ ನಾವು ಸೋತಂಗೆ ಅಲ್ವ ಸರ್. ಹಂಗಾಗಿ ಸೂಟ್ ಆಗಲ್ಲ ಅಂತ ನನಗೆ ಗೊತ್ತು ಸರ್, ಅಂದ್ರೆ ನನಗೆ ನನ್ನ ನೆಗೆಟಿವ್ ಮತ್ತೆ ಪಾಸಿಟಿವ್ ಒಂದು ಸಣ್ಣ ಮಟ್ಟಿಗೆ ಗೊತ್ತು ಸರ್. ಒಂದು 8-10 ವರ್ಷ ನಾಟಕ ಮಾಡಿದ್ದೀನಿ, ನೇರ ಜನದ ನೇರ ಆಡಿಯನ್ಸ್ ರಿವ್ಯೂ ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ನನಗೆ ಗೊತ್ತು ಇದು ನಮಗೆ ಸೂಟ್ ಆದಂಗೆ ಇದು ಯಾಕೆ ಟಚ್ ಮಾಡೋದು ಬಿಟ್ಬಿಡೋಣ ಅಂದ್ರೆ ಪ್ಲೆಸ್ ಏನಿದೆ ಅದನ್ನ ಕೊಡ್ತಾ ಹೋಗೋಣ ಜನಕ್ಕೆ ಅಂತಷ್ಟೇ ಸರ್. ಥ್ಯಾಂಕ್ ಯು.